ಇನ್ನು ನಾವು ಅಕ್ಕಿ ಗೂಡುಗಳ ನಿಗೂಢ ಜಗತ್ತು ಪಾಠವನ್ನು ಅಭ್ಯಾಸ ಮಾಡೋಣ ಬರೆದವರು ಬಿಎಸ್ ಕೃಪಾಕರ ಮತ್ತು ಕೆ ಸೇನಾಲಿ ಈ ಇಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ ಇವರು ಕಾಡು ನಾಯಿಗಳ ಕುರಿತು ದಿ ಪ್ಯಾಕ್ ಸಾಕ್ಷ್ಯ ಚಿತ್ರವನ್ನ ತಯಾರಿಸಿದ್ದಾರೆ ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ ಈ ಇಬ್ಬರು ಇಂಗ್ಲಿಶಿನಲ್ಲಿ ಎ ವಾಕ್ ಆನ್ ದಿ ವೈಲ್ಡ್ ಸೈಡ್ ವ್ಯಾಲಿ ಆಫ್ ಬ್ಯಾಂಬೂಸ್ ಆ್ಯಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಶ್ರೀ ಕೆ ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನ ರಚಿಸಿದ್ದಾರೆ ಪ್ರಸ್ತುತ ಅಕ್ಕಿಗೂಡುಗಳ ನಿಗೂಢ ಜಗತ್ತು ಲೇಖನವನ್ನು ಜೀವಜಾಲ ಕೃತಿಯಿಂದ ಆರಿಸಲಾಗಿದೆ ಪಾಠ ನಾಲ್ಕು ಅಕ್ಕಿಗೂಡುಗಳ ನಿಗೂಢ ಜಗತ್ತು ಬರೆದವರು ಕೆ ಪುಟ್ಟಸ್ವಾಮಿ ಕೃಪಾಕರ ಮತ್ತು ಸೇನಾನಿ ಪಾಠ ಪ್ರವೇಶ ನಮ್ಮ ಸುತ್ತಲ ಪರಿಸರದಲ್ಲಿ ಅನೇಕ ನಿಗೂಢ ಸಂಗತಿಗಳಿರುತ್ತವೆ ಪ್ರಾಣಿ ಪಕ್ಷಿಗಳು ಮಾನವನನ್ನು ನಿಬ್ಬೆರಗಾಗಿಸುವಂತೆ ಜೀವನ ನಡೆಸುತ್ತಿರುತ್ತವೆ ಬುದ್ಧಿವಂತ ಮಾನವ ಅವುಗಳ ಜೀವನ ಕ್ರಮವನ್ನು ಅಧ್ಯಯನ ಮಾಡಿ ತನ್ನ ಬದುಕನ್ನು ಸುಧಾರಿಸಿಕೊಳ್ಳುವ ಸುಂದರವಾಗಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ ಎಂದು ಪರಿಸರ ಅಧ್ಯಯನ ಮತ್ತು ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಪ್ರಕಾರವಾಗಿ ಬೆಳೆಯುತ್ತಿದೆ ಪ್ರಸ್ತುತ ಲೇಖನದಲ್ಲಿ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಅನಾವರಣಗೊಂಡಿದೆ ಹಾಗೂ ಮಾನವ ಸಮಾಜಕ್ಕೆ ಬೇಕಾದ ಬದುಕಿನ ಮೌಲ್ಯಗಳು ಬಿಂಬಿತವಾಗಿವೆ ವಂಶಾಭಿವೃದ್ಧಿ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ ಪ್ರತಿ ಜೀವಿಯ ಸಂತಾನಾಭಿವೃದ್ಧಿ ಕಾರ್ಯ ಅಪ್ರಜ್ಞಾಪೂರ್ವಕವಾಗಿ ನಡೆವ ಕ್ರಿಯೆಯಂತೆ ನಮಗೆ ಕಂಡರೂ ಅದರ ಹಿಂದೆ ಲಕ್ಷಾಂತರ ವರ್ಷಗಳಿಂದ ನಡೆದಿರುವ ಪ್ರಯೋಗಗಳ ಇದೆ ವಿಕಾಸ ಪಥದ ಚರಿತ್ರೆ ಕೋಡೀಕರಣಗೊಂಡಿದೆ ಕೋಟ್ಯಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಬೆನ್ನುಮೂಳೆಯ ಪ್ರಾಣಿಗಳು ಎರಡು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಸಾಗಿವೆ ಮೀನು ಕಪ್ಪೆ ಮತ್ತು ಸರಿಸೃಪಗಳಂತಹ ಪ್ರಾಣಿಗಳಲ್ಲಿ ಬಹುತೇಕ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ನಂಟಿಗೆ ಅಂಟಿಕೊಂಡಿವೆ ವಂಶಾಭಿವೃದ್ಧಿ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ ವಂಶಾಭಿವೃದ್ಧಿ ಅಂತ ಹೇಳಿದ್ರೆ ಮರಿಗಳನ್ನು ಹಾಕುವಂಥ ಎಲ್ಲ ಜೀವಿಗಳು ಕೂಡ ಮರಿಗಳನ್ನು ಹಾಕಿ ತನ್ನ ಸಂತಾನವನ್ನು ಬೆಳೆಸುವಂತಹ ಕ್ರಿಯೆ ಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲೂ ಕೂಡ ಕಂಡು ಬರ್ತಾನೆ ಇರುತ್ತೆ ಈ ಸಂತಾನಾಭಿವೃದ್ಧಿ ಕಾರ್ಯ ಅಪ್ರಜ್ಞಾಪೂರ್ವಕವಾಗಿ ಅಂದರೆ ಒಂದು ಯಾವುದೇ ರೀತಿಯ ಗೊತ್ತಿಲ್ಲದೆ ನಡೀತಾ ಇರುವಂತಹ ಕ್ರಿಯೆ ಅಂತ ಕಂಡು ಬಂದರೂ ಸಹಿತ ಅದರ ಹಿಂದೆ ಲಕ್ಷಾಂತರ ವರ್ಷಗಳ ಒಂದು ಪ್ರಯೋಗ ಇದೆ ವಿಕಾಸ ಪಥದ ಚರಿತ್ರೆ ಅನಾವರಣಗೊಳ್ಳತೆ ಕೋಟ್ಯಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದಿನ ಚರಿತ್ರೆಯನ್ನು ವಿಕಾಸ ಕ್ರಿಯೆಯನ್ನು ನಾವು ಗಮನಿಸಿದಾಗ ಬೆನ್ನು ಮೂಳೆಯ ಪ್ರಾಣಿಗಳು ಎರಡು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಸಾಗಿವೆ ಈ ಎರಡು ರೀತಿಯಲ್ಲಿ ಎರಡು ರೀತಿಯಲ್ಲಿ ಬೆನ್ನುಮೂಳೆಯ ಪ್ರಾಣಿಗಳು ಎರಡು ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತಾ ಬಂದಿದೆ ಅದರಲ್ಲಿ ಮೀನು ಕಪ್ಪೆ ಮತ್ತು ಸರಿಸೃಪ ಸರಿಸೃಪ ಅಂತ ಹೇಳಿದ್ರೆ ಸರಿದಾಡುವಂತಹ ಪ್ರಾಣಿಗಳು ಉದಾಹರಣೆಗೆ ಹಾವು ಚೇಳು ಇವುಗಳನ್ನು ನಾವು ಸರಿಸೃಪಗಳು ಅಂತ ಕರೀಬಹುದು ಈ ಮೀನು ಕಪ್ಪೆ ಸರಿಸೃಪಗಳು ಇವುಗಳು ಬಹುತೇಕ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಉದಾಹರಣೆಗೆ ಮೀನು ಕಪ್ಪೆ ಇವುಗಳನ್ನು ತಗೊಂಡಾಗ ಇವು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅಂದರೆ ಲೆಕ್ಕಕ್ಕೆ ಬಾರದೇ ಇರುವಷ್ಟು ಎಣಿಸೋಕ್ಕೆ ಸಾಧ್ಯ ಆಗದೇ ಇರುವಷ್ಟು ಮೊಟ್ಟೆಗಳನ್ನು ಇಡ್ತವೆ ಮೀನಂತೂ ಸಾವಿರಾರು ಮೊಟ್ಟೆಗಳನ್ನು ಒಮ್ಮೆ ಇಡುತ್ತೆ ಇಟ್ಟು ಏನು ಮಾಡುತ್ತೆ ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಅಂದರೆ ಉದಾಹರಣೆಗೆ ಒಂದು ಮೀನು ಒಂದು ಸಾವಿರ ಮೊಟ್ಟೆಗಳನ್ನು ಒಮ್ಮೆ ಇಟ್ಟರು ಆ ಒಂದು ಸಾವಿರ ಮೊಟ್ಟೆಗಳು ಎಲ್ಲವೂ ಮರಿಗಳಾಗಿ ಹೊರಬರೋದಿಲ್ಲ ಅದರಲ್ಲಿ ಕೆಲವು ಮಾತ್ರ ಸೊ ಅಂದರೆ ಒಂದು ಒಂದು ಕಾಲು ಭಾಗ ಒಂದು ಅರ್ಧ ಭಾಗ ಆ ಮೊಟ್ಟೆಗಳು ಮರಿಗಳಾಗಿ ಬರ್ತವೆ ಇನ್ನು ಅರ್ಧ ನಾಶವಾಗ್ತಾ ಹೋಗುತ್ತೆ ಅಂದರೆ ಸಂತತಿ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತದೆ ಅಂತ ಹೇಳಿದ್ರೆ ಅದು ಒಂದು ಅದು ಎಲ್ಲವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಕೆಲವೊಂದು ಉಳಿತವೆ ಕೆಲವೊಂದು ಸತ್ತು ಹೋಗ್ತವೆ ಆದರೆ ಅಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಈಗ ಪಕ್ಷಿಗಳು ಸಸ್ತನಿಗಳು ಅಂತ ಹೇಳಿದ್ರೆ ಹಾಲು ಕುಡಿಸುವಂತಹ ಪ್ರಾಣಿಗಳು ಅನ್ನ ಅವುಗಳನ್ನು ನಾವು ಸಸ್ತನಿಗಳು ಅಂತ ಕರಿತೇವೆ ಅದರಲ್ಲಿ ಉದಾಹರಣೆಗೆ ಮನುಷ್ಯ ಕೂಡ ಒಂದು ಸಸ್ತನಿ ಅಂತ ಹೇಳ್ಬೋದು ನಾಯಿ ಬೆಕ್ಕು ಮಾನವ ಇವುಗಳ ಈ ಈ ಥರ ಹಾಲುಗಳನ್ನು ಕುಡಿಸಿ ಬೆಳೆಸುವಂತಹ ಪ್ರಾಣಿಗಳಿಗೆ ನಾವು ಸಸ್ತನಿಗಳು ಅಂತೇಳಿ ಕರಿತೇವೆ ಇಲ್ಲಿ ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಈ ಹಕ್ಕಿಗಳ ಪಕ್ಷಿಗಳಾಗ್ಬೋದು ಮತ್ತು ಈ ಸಸ್ತನಿ ಪ್ರಾಣಿಗಳಾಗ್ಬೋದು ಆ ಬೆರಳೆಣಿಕೆಯಷ್ಟು ಒಂದು ಎರಡು ಮೂರು ಈ ಥರ ಎಣಿಕೆ ಆಗುವಷ್ಟು ಮಾತ್ರ ಮರಿಗಳನ್ನು ಹಾಕ್ತವೆ ಮೊಟ್ಟೆಗಳನ್ನು ಇಡ್ತವೆ ಮರಿಗಳನ್ನು ಮಾಡ್ತವೆ ಆ ಮರಿಗಳನ್ನು ಚೆನ್ನಾಗಿ ಲಾಲನೆ ಪೋಷಣೆ ಮಾಡಿ ಅಂದರೆ ಅವುಗಳನ್ನು ಚೆನ್ನಾಗಿ ಸಾಕಿ ಸಲ ಸಲಹಿ ಬದುಕಿನ ಪಾಠವನ್ನು ಹೇಳ್ಕೊಡ್ತವೆ ಒಂದು ಪಕ್ಷಿ ಆಗ್ಬೋದು ಮೊಟ್ಟೆಗಳನ್ನಿಟ್ಟು ಮರಿಯನ್ನು ಮಾಡಿ ಅವುಗಳಿಗೆ ಬದುಕುವುದನ್ನು ಕಲಿಸತ್ತೆ ಹಾಗೆ ಒಬ್ಬ ಮನುಷ್ಯ ಕೂಡ ಮಾನವ ಕೂಡ ತನ್ನ ಮ ಮಗುವಿಗೆ ಒಂದು ಸ ತನ್ನ ಮಗುವಿಗೆ ಒಂದು ಭಾವನಾತ್ಮಕ ಸಂಬಂಧವನ್ನು ಸಮಾಜದಲ್ಲಿ ಹೇಳಿಕೊಟ್ಟು ಒಂದು ಉತ್ತಮ ಪ್ರಜೆಯನ್ನಾಗಿ ರೂಪಿಸೋದಲ್ಲಿ ಈ ಮಾನವ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಅಂದರೆ ಇಲ್ಲಿ ಸಸ್ತನಿಗಳು ಕಡಿಮೆ ಸಂಖ್ಯೆಯಲ್ಲಿ ಮರಿಗಳನ್ನು ಮರಿಗಳನ್ನು ಕೊಡ್ತವೆ ಮತ್ತೆ ಆ ಮರಿಗಳನ್ನು ತುಂಬಾ ಜಾಗರೂಕತೆಯಿಂದ ಸಾಕಿ ಸಲಹಿ ಬೆಳೆಸ್ತವೆ ಈ ಭಾವನಾತ್ಮಕ ನಂಟಿಗೆ ಬದುಕಿನ ಪಾಠ ಹೇಳಿಕೊಡುವ ಶಾಲೆಗೆ ಒಂದು ಆಶ್ರಯ ಬೇಕು ರಕ್ಷಣೆ ಬೇಕು ಸಸ್ತನಿಗಳು ಗುಹೆ ಪೊಟರೆ ಗೂಡು ಬಿಲದಂತ ಆಶ್ರಯದಾಣಗಳನ್ನು ಆಯ್ದುಕೊಂಡರೆ ಬುದ್ಧಿವಂತ ಮನುಷ್ಯ ಮನೆ ಕಟ್ಟಿದ ಸಸ್ತನಿಗಳಿಗೂ ಹಿಂದಿನ ಹಕ್ಕಿಗಳು ಗೂಡಿ ಗೂಡು ಕಟ್ಟಿದ್ದವು ಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ಧನಿಯಿದೆ ಕಾವು ಗುಟುಕು ಪಡೆದು ಜೀವ ಕಣ್ತೆರೆಯುವ ಸೃಷ್ಟಿಯ ಅಚ್ಚರಿ ಇದೆ ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ ಈ ಅವಘಡಗಳನ್ನು ಎದುರಿಸಿ ಬದುಕಿನ ಸಾಹಸ ಅಲ್ಲಿ ಕಾಣುತ್ತದೆ ಕಲಾವಿದನ ಸ್ವಪ್ರಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನ ಅಲ್ಲಿ ಸಮನ್ವಯಗೊಂಡಿದೆ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ನಿರ್ಜೀವ ವಸ್ತುವಿನಂತೆ ಕಾಣುವ ಮೊಟ್ಟೆಗೆ ಕೇವಲ ಸ್ಪರ್ಶದಿಂದಲೇ ಜೀವ ಕೊಡುವ ಹಕ್ಕಿ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತದೆ ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯಮತ್ಯಕ್ಕೂ ಗೂಡು ಇಂಬಾಗುತ್ತದೆ ಈ ಭಾವನಾತ್ಮಕ ನಂಟಿಗೆ ಅಂದರೆ ಪಕ್ಷಿ ತ ಒಂದು ತನ್ನ ಮಗುವಿಗೆ ತನ್ನ ಪಕ್ಷಿ ತನ್ನ ಮಗುವಿಗೆ ಒಂದು ಲಾಲನೆ ಪಾಲನೆ ಮಾಡೋಕ್ಕೆ ಅದಕ್ಕೆ ಒಂದು ಜಾಗ ಬೇಕು ಒಂದು ಆಶ್ರಯ ಬೇಕು ಒಂದು ರಕ್ಷಣೆ ಬೇಕು ಅದಕ್ಕೆ ಸಸ್ತನಿಗಳೇನು ಮಾಡ್ತವೆ ಗುಹೆ ಪೊಟ್ಟರೆ ಗೂಡು ಬಿಲ ಈ ಥರದಲ್ಲಿ ಆಶ್ರಯವನ್ನು ಆಯ್ದುಕೊಂಡರೆ ಬುದ್ಧಿವಂತ ಮನುಷ್ಯ ಏನು ಮಾಡ್ತಾನೆ ಮನೆಯನ್ನು ಕಟ್ಟಿಕೊಂಡು ಜೀವನ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಇಂದಿನ ಹಕ್ಕಿಗಳು ಅಂದರೆ ಗೂಡು ಕಟ್ಟಿದವು ಅಂದರೆ ಪಕ್ಷಿಗಳು ಸಹಿತ ಗೂಡನ್ನು ಕಟ್ಟಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತವೆ ಹಕ್ಕಿ ಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ಧನಿ ಇದೆ ಹಕ್ಕಿ ಗೂಡಿನಲ್ಲಿ ನೋವಿದೆ ಹಕ್ಕಿ ಗೂಡಿನಲ್ಲಿ ಯಾವ ಥರ ನೋವಿರತ್ತೆ ಅಂದರೆ ಈಗ ಒಂದು ಪಕ್ಷಿ ಅಲ್ಲಿ ಇಲ್ಲಿ ಕಡ್ಡಿಗಳನ್ನು ಆಯ್ದು ತಂದು ಒಂದು ಗೂಡನ್ನು ಕಟ್ಟತ್ತೆ ಕೆಲವೊಂದು ಸಲ ಬಿರುಗಾಳಿ ಬರ್ಬೋದು ಜೋರಾಗಿ ಮಳೆ ಬಂದು ಆ ಗೂಡು ಕಿತ್ಕೊಂಡು ಹೋಗ್ಬೋದು ಅಂದರೆ ಪಕ್ಷಿ ಸತತ ಪ್ರಯತ್ನವನ್ನು ಮಾಡ್ತಾನೆ ಇರತ್ತೆ ಅದಕ್ಕೆ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಲೇಖಕರು ಆ ಅಕ್ಕಿ ಗೂಡಿನಲ್ಲಿ ನೋವಿದೆ ನಲಿವಿದೆ ನಲಿವಿದೆ ಅನ್ನೋ ಸಂತಸ ಗೂಡೆಲ್ಲ ತಯಾರಿಾದ ಮೇಲೆ ಪಕ್ಷಿ ತನ್ನ ಮರಿಗಳನ್ನು ಪ್ರೀತಿಯಿಂದ ಸಾಕಿ ಸಲಹತ್ತಲ್ಲ ಅದಕ್ಕೆ ನಲಿವಿದೆ ಇಲ್ಲಿ ಆಕ್ರಂದನವಿದೆ ಅಂದರೆ ಮತ್ತು ಇಲ್ಲಿ ಒಂದು ಆಕ್ರಂದನ ಅಂತ ಹೇಳಿದ್ರೆ ನೋವಿನ ಒಂದು ನೋ ಅತಿಯಾದ ನೋವು ಅಂತ ನಾವು ಹೇಳ್ಬೋದು ಸಂತಸದ ಧನಿ ಇದೆ ಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ಧನಿ ಇದೆ ಅಂದರೆ ನೋವಿದೆ ಆಕ್ರಂದನವಿದೆ ಅಂದರೆ ಅಕ್ಕಿ ಒಂದು ಗೂಡನ್ನು ಕಟ್ಟುವಾಗ ಎಷ್ಟು ಶ್ರಮ ಪಡತ್ತೆ ಸತತ ಪ್ರಯತ್ನವನ್ನು ಮಾಡಿ ಮಾಡಿ ಗೂಡನ್ನು ಕಟ್ಟತ್ತೆ ಆದರೂ ಕೂಡ ಬಿರುಗಾಳಿ ಮಳೆಗೆ ಆ ಗೂಡು ಕೊಚ್ಚಿ ಹೋಗತ್ತೆ ಆಗ ಅದು ಬಿಡೋದಿಲ್ಲ ತನ್ನ ಕೆಲಸವನ್ನು ಆದರೂ ಕೂಡ ಪ್ರಯತ್ನ ಮಾಡಿ ಗೂಡನ್ನು ಕಟ್ಟುತ್ತೆ ಮರಿಗಳನ್ನು ಮೊಟ್ಟೆಗಳನ್ನಿಟ್ಟು ಮರಿಗಳನ್ನು ಮಾಡುತ್ತೆ ಅದಕ್ಕೆ ಹೇಳೋದು ನಲಿವಿದೆ ಸಂತಸದ ದನಿ ಇದೆ ಅಂತೇಳಿ ಕಾವು ಗುಟುಕು ಪಡೆದು ಜೀವ ಕಣ್ತಿರುವ ಸೃಷ್ಟಿಯ ಅಚ್ಚರಿ ಇದೆ ತನ್ನ ಗೂಡಿನಲ್ಲಿ ಮೊಟ್ಟೆಗಳನ್ನಿಟ್ಟು ಕಾವು ಕೊಟ್ಟು ಗುಟುಕು ಅಂತ ಹೇಳಿದ್ರೆ ಒಂದು ಪಕ್ಷಿ ತನ್ನ ಮರಿಗಳಿಗೆ ತನ್ನ ಬಾಯಿಯಿಂದ ಊಟವನ್ನು ಕೊಡೋದನ್ನು ನಾವು ಗುಟುಕು ಅಂತ ಹೇಳಿ ಕರಿತೇವೆ ಗುಟುಕನ್ನು ಕೊಟ್ಟು ಒಂದು ಪಕ್ಷಿ ಕಣ್ಣನ್ನು ಬಿಟ್ಟು ಸೃಷ್ಟಿಯನ್ನು ನೋಡುವಂತಹ ಒಂದು ಅಚ್ಚರಿ ನಮಗೆ ಗೂಡಿನಲ್ಲಿ ಕಾಣಿಸುತ್ತೆ ಶತ್ರುಗಳ ಬೇಟೆಗೆ ನೈಸರ್ಗಿಕ ವಿಕೋಪಕ್ಕೆ ಇಲ್ಲಿ ಶತ್ರುಗಳು ಅಂತ ಹೇಳಿದ್ರೆ ಈ ಮಾನವನೇ ಆಗ್ಬೋದು ಒಂದು ಸುಂದರವಾದ ಗೂಡನ್ನು ನೋಡಿದಾಗ ಏನು ಮಾಡ್ತಾನೆ ಅದನ್ನು ಹೋಗಿ ಕಿತ್ತಬೇಕು ಅಂತ ಆಸೆ ಪಡ್ತಾನೆ ಕಿತ್ತಾಕ್ಬಿಡ್ತಾನೆ ನೈಸರ್ಗಿಕ ವಿಕೋಪ ಅಂತೇಳಿದ್ರೆ ಚಳಿ ಮಳೆ ಗಾಳಿ ಬಿರುಗಾಳಿ ಇವುಗಳಿಗೆ ಆ ಗೂಡು ನಾಶವಾಗುವಂತಹ ಪರಿಸ್ಥಿತಿ ಬರುತ್ತೆ ಈ ಅವಘಡಗಳನ್ನೇ ಎದುರಿಸಿ ಬದುಕುವ ಸಾಹಸಗಾತೆ ಅಂದರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ಸಹಿತ ಪಕ್ಷಿಗಳು ಧೈರ್ಯವನ್ನು ಕೆಡದೆ ಏನಾದರೂ ಸರಿಯೇ ಅವು ಗೂಡುಗಳನ್ನು ಕಟ್ತವೆ ಮೊಟ್ಟೆಗಳನ್ನು ಇಡ್ತವೆ ಕಾವನ್ನು ಕೊಟ್ಟು ಮರಿಗಳನ್ನು ಮಾಡಿ ಅವುಗಳ ಜೀವನವೇ ಒಂದು ಸಾಹಸದ ಗಾತೆ ಸಾಹಸದ ಕಥೆಯನ್ನು ನಾವು ನೋಡ್ತೀವಿ ನಾವು ಒಂದು ಅಕ್ಕಿಗೂಡಿನಲ್ಲಿ ಕಲಾವಿದನ ಸ್ವಪಜ್ಞತೆ ಒಬ್ಬ ಕಲಾವಿದನ ಜಾಣ್ಮೆ ಎಷ್ಟಿರುತ್ತೆ ವಿಜ್ಞಾನಿಯ ತಂತ್ರಜ್ಞಾನ ಒಬ್ಬ ವಿಜ್ಞಾನಿ ಎಷ್ಟು ರೀತಿಯ ತಂತ್ರಜ್ಞಾನವನ್ನು ಬಳಸ್ತಾನೆ ಈ ಎಲ್ಲ ಕಲಾವಿದನ ಜಾಣ್ಮೆ ವಿಜ್ಞಾನಿಯ ತಂತ್ರಜ್ಞಾನ ಎಲ್ಲವೂ ಕೂಡ ನಾವು ಈ ಅಕ್ಕಿಗೂಡಿನಲ್ಲಿ ಇರೋದನ್ನು ನಾವು ಕಾಣ್ತೀವಿ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ಒಬ್ಬ ಮಕ್ಕಳಿಗೆ ನಾವು ಒಂದು ಅಕ್ಕಿಗೂಡನ್ನು ತೋರಿಸಿ ಹೇಗೆ ಬದುಕಬಹುದು ಅನ್ನೋದನ್ನು ನಾವು ಹೇಳಿಕೊಡಬಹುದು ನಿರ್ಜೀವ ವಸ್ತುವಿನಂತೆ ಕಾಣುವ ಮೊಟ್ಟೆಗೆ ಈಗ ಒಂದು ಮೊಟ್ಟೆಯನ್ನು ನೋಡಿದಾಗ ಒಂದು ಏನೋ ಒಂದು ಕಲ್ಲು ಥರ ಕಾಣಿಸುತ್ತೆ ನೋಡಿದಾಗ ಏನೋ ಅದರಲ್ಲಿನೂ ಶಕ್ತಿನೇ ಇಲ್ಲ ಒಂದು ಕಲ್ಲು ಥರ ಕಾಣಿಸುತ್ತೆ ಈ ಥರ ಒಂದು ಕಲ್ಲು ಥರ ಒಂದು ನಿರ್ಜೀವ ವಸ್ತುವಿನಂತೆ ಕಾಣುವಂತಹ ಒಂದು ಮೊಟ್ಟೆಗೆ ಒಂದು ಪಕ್ಷಿ ಅದಕ್ಕೆ ಆ ಮೊಟ್ಟೆಗಳ ಮೇಲೆ ಕುಳಿತು ಕಾವನ್ನು ಕೊಟ್ಟು ಒಂದು ನಿರ್ಜೀವವಾಗಿ ಇದ್ದಂತಹ ಮೊಟ್ಟೆಗೆ ಕಾವು ಕೊಡುವುದರ ಮೂಲಕ ಜೀವವನ್ನು ತರುತ್ತೆ ಅಂದರೆ ಈ ಮೊಟ್ಟೆಗಳು ಕೇವಲ ಸ್ಪರ್ಶದಿಂದಲೇ ಸ್ಪರ್ಶ ಅಂದರೆ ಮುಟ್ಟೋದು ಮೊಟ್ಟೆಗಳನ್ನು ಮುಟ್ಟೋದ್ರಿಂದಾನೆ ಒಂದು ಜೀವ ಹೊರಗಡೆ ಬರುತ್ತೆ ಅಂದರೆ ಈ ಪಕ್ಷಿಗಳಿಂದ ಮನುಷ್ಯ ಏನನ್ನ ಕಲಿಯಬಹುದು ಅಂತಂದ್ರೆ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಸಂಜೀವಿನಿಯ ಪಾಠವನ್ನು ಹಕ್ಕಿಗಳು ಹೇಳ್ಕೊಡ್ತವೆ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠವನ್ನು ಹೇಳ್ತವೆ ಅಂದರೆ ಮನುಷ್ಯ ಇವತ್ತು ಅಸ್ಪೃಶ್ಯತೆಯನ್ನು ಆಚರಿಸ್ತಾನೆ ಅಂದರೆ ಮೇಲು ಕೀಳು ಬಡವ ಶ್ರೀಮಂತ ಈ ಭಾವ ಜಾಸ್ತಿ ಮನುಷ್ಯನಲ್ಲಿ ಈ ಥರದ ಮನುಷ್ಯನಿಗೆ ಒಂದು ಸ್ಪರ್ಶ ಸಂಜೀವಿನಿ ಅಂದರೆ ಮುಟ್ಟುವುದರಿಂದಲೇ ಒಂದು ಹೊಸ ಜೀವವನ್ನು ಹೊರತರುವಂತಹ ಒಂದು ಸ್ಪರ್ಶ ಸಂಜೀವಿನಿಯ ಪಾಠವನ್ನು ಆ ಪಕ್ಷಿಗಳು ಮನುಷ್ಯನಿಗೆ ಹೇಳ್ಕೊಡುತ್ತೆ